ವಿಚಾರವಾಗಿ ಒಂದು ಡಿಬೇಟಿಗೆ ಒಂದು ಆಹ್ವಾನ ಕೊಟ್ಟಿದ್ರಿ ಬಿಜೆಪಿಗೆ, ಸವಾಲನ್ನು ಸಿಟಿರೋರು ಸ್ವೀಕಾರ ಮಾಡಿದ್ರು. ಚರ್ಚೆಗೆ ಅವ್ರು ಎಲ್ಲೇ ಕರೆದ್ರೂ ಕೂಡ ನಾನು ಬರ್ತೀನಿ. ಎಂಥ ಪ್ರಜಾಪ್ರಭುತ್ವದಲ್ಲೇ ಚರ್ಚೆ ಆಗುವಂಥದ್ದು ಅತಿ ಅವಶ್ಯಕ ಅನ್ನೋಂಥದ್ದು ಸಿ ಟಿ ರವಿ ನೀವು ಹೇಳಿರುವಂಥ ಸವಾಲಿಗೆ ಪ್ರತಿ ಸವಾಲು ಹಾಕಿರುವಂಥದ್ದು. ಈಗ ಯಾರು ಇರಬೇಕು ಅಂತ ಹೇಳಿದ್ದೀನಿ, ಟೈಮ್ ಕೊಡ್ತೀನಿ. ಸಿ ಟಿ ರವಿ ಜೊತೆ ಮಾಡಬೇಕೋ, ಪಕ್ಷದ ಅಧ್ಯಕ್ಷರ ಜೊತೆ ಮಾಡಬೇಕೋ, ಮಾಜಿ ಮುಖ್ಯಮಂತ್ರಿಗಳ ಜೊತೆ ಮಾಡಬೇಕೋ, ಟೈಮ್ ಕೊಡ್ತೀನಿ. ಐ ನಾಟ್ ಗೋ ಬ್ಯಾಕ್. ಅದನ್ನು ಎಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈಗ ನಂಗೆ ಪ್ರಯಾರಿಟೀಸ್ ಇದೆ. ಈಗ ಫಸ್ಟು ಈಶ್ವರಪ್ಪನ ಮೇಲೆ ಏನು ಕೇಸ್ ಮುಚ್ಚಾಕಿದಾರಲ್ಲ, ಈಶ್ವರಪ್ಪನ ಮೇಲೆ ಏನು ಕೇಸು ಮುಚ್ಚಾಕಿದ್ದಾರೆ ಸ್ಟಾರ್ಟಿಂಗ್ ಡೇನೆ, ನೀವು ಮಾಧ್ಯಮದವರು ಕೂಡ ಯಡಿಯೂರಪ್ಪನವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟರು, ಸಿ ಎಂ ಏನು ಸ್ಟೇಟ್ಮೆಂಟ್ ಕೊಟ್ಟರು, ಹೋಮ್ ಮಿನಿಸ್ಟ್ರಿ ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿಲ್ಲ. ಆಮೇಲೆ ಹೆಂಗೆ ಬಿ ರಿಪೋರ್ಟ್ಗೆ ಫೈಲ್ ಮಾಡ್ತಾ ಇದ್ದಾರೆ, ಇದು ದೇರ್ ಆಸ್ ಎವಿಡೆಂಟ್. ಅವರೆಲ್ಲ ಕೆಲಸ ಕೂಡ ಎಲ್ಲ ಮಾಡಿರೋದು ಹೋಗಿರೋದಕ್ಕೆಲ್ಲ ಇದೆ. ಸರ್ಕಾರನೇ ಮುಚ್ಚಾಕಬೇಕು ಅಂತೇಳಿ ಪ್ರಾರಂಭದಿಂದನೇ ಒಂದು ಪ್ಲಾನ್ ಹಾಕಿ ಮಾಡಿದೆ. ಅದಕ್ಕೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಇದು ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಂತೇಳಿ ಆರ್ಡರ್ ಮಾಡಿದ್ದಾರೆ. ಅವ್ರನ್ನ ನೀವು ಇಟ್ಕೋತಿರೋ ಮಾಡ್ತಿರೋ ದಟ್ ಇಸ್ ನಿಮ್ ಬಿಟ್ಟಿದ್ದಂತ ವಿಚಾರ. ಬಟ್ ಭ್ರಷ್ಟಾಚಾರದ ತಾಂಡವ ಏನಿದೆ, ಒಬ್ಬ ಯುವಕ ಬಲಿ ಆಗಿದ್ದಾನೆ. ಇದೇ ತರ ಸುಮಾರು ಜನ ಈಗಾಗಲೇ ಅರ್ಜಿಗಳನ್ನ ಬರೆದಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲೂ ಕೂಡ, ಏನೇನು ನಡೀತಾ ಇದೆ ಅಂತೇಳಿ ಬರೆದಿದ್ದಾರೆ. ಅದು ಬಿಟ್ಬಿಟ್ಟು ಸರ್ಕಾರ ಮುಚ್ಚಕ್ಕೆ ಪ್ರಾರಂಭ ಇನ್ವೆಸ್ಟಿಗೇಷನ್ ಪೊಲೀಸ್ ಆಫೀಸರ್ಸ್ ಏನು ಮಾಡ್ತಾರೆ, ಏ ಕ್ಲೀನ್ ಶೀಟ್ ಕೊಡ್ತಾ ಇದ್ದೀವಿ, ಅವ್ರು ಏನು ಮಾಡಿಲ್ಲ ತಪ್ಪಿಸ್ತಾರಲ್ಲ ಅಂತ ಹೇಳಿದ್ರೆ ಅವರು ಎಲ್ಲರ ಕೆಲವು ಒತ್ತಡದಿಂದ ಬರೆಸಿದ್ದಾರೆ. ದೇರ್ ಆರ್ ಲಾಟ್ ಆಫ್ ಲಕುನಾಸ್. ನಾವು ಅದನ್ನೆಲ್ಲ ತರಿಸ್ಕೊಂಡು ಎಲ್ಲ ನಾವು ನೋಡಿದ್ದೀವಿ, ಡಿಸ್ಕಸ್ ಮಾಡಿದ್ವಿ, ಬೇಕಾದಷ್ಟು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಅರ್ಲಿಯರ್ ಪೊಲೀಸ್ ಆಫೀಸರ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಇಟ್ ಈಸ್ ಎ ವೆರಿ ಬ್ಲೇಟೆಂಟ್ ಕೇಸ್. ಈಗ ಅವ್ರ ಮೇಲೆ ಫಸ್ಟು ಕರಪ್ಷನ್ ಕೇಸ್ನೇ ಫಸ್ಟ್ ಅವ್ರ ಮೇಲೆ ಹಾಕ್ಬೇಕಾಯ್ತು ಎ ಸಿ ಬಿ, ಅದನ್ನು ಕೂಡ ಮಾಡಿಲ್ಲ. ಮಾಡಿದ್ದನ್ನು ಮುಚ್ಚುವಂಥ ಪ್ರಯತ್ನ ಏನು ನಡೀತಾ ಇದೆ, ನಾವು ಇದ್ರ ಬಗ್ಗೆ ಹೋರಾಟನ ವಿಲ್ ಪ್ಲಾನ್ ಇಟ್. ನಮ್ದು ನಾವು ಪ್ಲಾನ್ ಮಾಡ್ಬಿಟ್ಟು ನಾವು ಆ ಕೆಲಸ ನಾವು ಮಾಡ್ತೀವಿ. ಸಿ ಟಿ ರವಿ ಅವರು ಚರ್ಚೆಗೆ ನಾನೇ ಬರ್ತೀನಿ ಸ್ವತಃ ಅಂತ ಅವರು ಹೇಳಿರುವಂಥದ್ದು ನಿಮ್ಮ ಕಡೆಯಿಂದ ಯಾರು ಅಂತ ಸರ್ ನೀವೇ ಹೋಗ್ತೀರಾ? ಟೆಲ್ ಯು ಡೋಂಟ್ ವರಿ, ಐ ವಿಲ್ ನಾಟ್ ಗೋ ಬ್ಯಾಕ್. ಫಸ್ಟ್ ಭ್ರಷ್ಟಾಚಾರ ಹೌದ್ರಿ, ಫಸ್ಟ್ ಈ ಭ್ರಷ್ಟಾಚಾರದ ಬಗ್ಗೆ ಫಸ್ಟ್ ಈಗ ತೀರ್ಮಾನ ಆಗ್ಬೇಕು. 40% ಭ್ರಷ್ಟಾಚಾರದ ಬಗ್ಗೆ ತೀರ್ಮಾನ ಆಗ್ಬೇಕು ಫಸ್ಟ್. ಏನು ಕೋವಿಡ್ ಭ್ರಷ್ಟಾಚಾರದ ಬಗ್ಗೆ ತೀರ್ಮಾನ ಆಯ್ತು ಆಗ್ಬೇಕು. ಎಲ್ಲ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ ಗಳೆಲ್ಲ ಬಂದಿದೆಯಲ್ಲ, ಎಲ್ಲ ಪ್ರತಿ ಸಂದರ್ಭದಲ್ಲೂ ಕೂಡ ಈಗ ಪ್ರಜಾವಾಣಿ ಅವರು ಒಂದು ಲಿಸ್ಟ್ ಹಾಕಿದ್ರು, ಬೇರೆ ಬೇರೆ ಪೇಪರ್ ಅವರು ಒಂದು ಲಿಸ್ಟ್ ಹಾಕಿದ್ರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಒಂದು ಲಿಸ್ಟ್ ಹಾಕಿದ್ರು, ರೈತರುಗಳೆಲ್ಲ ಬರೆದ್ರು, ಕೆಂಪಣ್ಣ ಆಯೋಗ ಅವರು ಲಿಸ್ಟ್ ಹಾಕಿದ್ರು. ಕೆಂಪಣ್ಣ ಆಯೋಗ ಬರೋದು ಮತ್ತೆ ಯಾಕೆ ಕೆಂಪಣ್ಣ ಯಾಕೆ ಕರೀಲಿಲ್ಲ ಕೆಂಪಣ್ಣ ಆಯೋಗ ಅಂದ್ರೆ ಸಾರಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನು ಸುಮ್ಸುಮ್ನೆ ಲಿಸ್ಟ್ ಹಾಕಿದ್ರ, ಅವನನ್ನ ಕರೆಸ್ಬಿಟ್ಟು ತ್ಯಾಪೆ ಹಾಕಕ್ಕೆಲ್ಲ ಕಾಂಟ್ರಾಕ್ಟರ್ಗಳೆಲ್ಲ ಎದುರಿಸಕ್ಕೆ ಪ್ರಯತ್ನ ಪಟ್ಟರು. ಸೊ ಅದಕ್ಕೆಲ್ಲ ಕೂಡ ಫಸ್ಟು ಆಗಲಿ, ನಮ್ಮ ಈಗ ಕೆಲವು ನಮ್ಮ ಪ್ರಯಾರಿಟಿ ಇದಿದೆ. ಐ ವಿಲ್ ನಾಟ್ ಗೋ ಬ್ಯಾಕ್, ಐ ಆಮ್ ರೆಡಿ ಟು ಪಾರ್ಟಿಸಿಪೇಟ್ ವಿತ್ ಹೂಮ್ ಟು ಪಾರ್ಟಿಸಿಪೇಟ್ ವಿಲ್ ಟೇಕ್ ಎ ಕಾಲ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.